ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಕಳೆದ ವಾರ ಒಂದು ವಿಡಿಯೋ ಮಾಡಿದ್ವಿ, ಸ್ಟಾಕ್ SIP ಮತ್ತು ಲಾಭವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಅಂತ ಒಂದು ವಿಡಿಯೋ ಮಾಡಿದ್ವಿ. ಬಹಳ ಚೆನ್ನಾಗಿ ಹೋಗಿದೆ, ಎಲ್ಲರೂ ನೋಡಿದ್ದಾರೆ, 10,000 ಜನಕ್ಕಿಂತ ಜಾಸ್ತಿ ಅದನ್ನು ಈಗಲೇ ನೋಡ್ಬಿಟ್ಟಿದ್ದಾರೆ. ಈ ವಿಡಿಯೋವನ್ನು ನೋಡುವ ಮುಂಚೆ ದಯವಿಟ್ಟು ಆ ವಿಡಿಯೋವನ್ನು ಒಮ್ಮೆ ನೋಡಿಬಿಡಿ. ಅದರ ಥಂಬ್‌ನೇಲನ್ನು ಹಾಕಿದ್ದೇವೆ ಮತ್ತು ಮೇಲ್ಗಡೆ ಆ ವಿಡಿಯೋದ ಲಿಂಕನ್ನು ಹಾಕಿದ್ದೇವೆ. ದಯವಿಟ್ಟು ಮೊದಲು ನೋಡಿ, ಆಮೇಲೆ ಈ ವಿಡಿಯೋವನ್ನು ನೋಡಿ. ಆ ವಿಡಿಯೋದಲ್ಲಿ ನಾವು 5 ಕಂಪನಿಗಳನ್ನು ಅನಲೈಸ್ ಮಾಡಿಬಿಟ್ಟು ಹಣ ಹಾಕಿದರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳಿದ್ವಿ. ಮತ್ತೆ 5 ಕಂಪನಿಗಳನ್ನು ನಿಮಗೆ ತೋರಿಸ್ಕೊಡ್ತೇವೆ ಅಂತ ಹೇಳಿದ್ವಿ. ಅದನ್ನು ಈಗ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ. ಅದರ ಬಗ್ಗೆ ಈ 5 ಕಂಪನಿಗಳಲ್ಲಿ ಹಣವನ್ನು ಹಾಕಿದರೆ ಎಷ್ಟು ಪ್ರಾಫಿಟ್ ಆಗುತ್ತೆ SIP ನಲ್ಲಿ ಅಂತ ನಾವು ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಕೇಳಿದ್ವಿ. ಒಂದು 6 ಜನ ಕರೆಕ್ಟ್ ಆಗಿರೋ ಉತ್ತರವನ್ನು ಕಳಿಸಿದ್ದಾರೆ. ಅವರ ಹೆಸರುಗಳನ್ನು ಓದ್ತಾ ಇದ್ದೀನಿ. ನಾಗೇಂದ್ರ ರಾಜಸ್ ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ ಕೊಟ್ಟಿದ್ದಾರೆ. ಮಯೂರ್ ಮಾಪನ್ಕರ್ ಆಲ್ಮೋಸ್ಟ್ ಅಕ್ಯುರೇಟು. ಲಕ್ಷ್ಮೀ ಪಾಟೀಲ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಪೃಥ್ವಿ ತನಯ ಆಲ್ಮೋಸ್ಟ್ ಅಕ್ಯುರೇಟು. HR ಹರೀಶ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರು ಪಾರ್ಟ್ಲಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಯಾರು ಕ್ಯಾಲ್ಕುಲೇಷನನ್ನು ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೋ ಅವರಿಗೆ ನಾವು ಪ್ರಾಮಿಸ್ ಮಾಡಿದಾಗೆ ಒಂದು ಇ-ಬುಕ್ಕನ್ನು ಕಳಿಸ್ತಾ ಇದ್ದೇವೆ ಇಮೇಲಲ್ಲಿ. ಬಹಳ ಜನ ಕೇಳ್ತಾ ಇದ್ದಾರೆ, ನಿಮ್ಮ ಮುಂದಿನ ವರ್ಕ್ಶಾಪ್ ಯಾವಾಗ ಡಾಕ್ಟರ್ ಭರತ್ ಚಂದ್ರ ಅವರೇ ಹೇಳಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ, ಇಮೇಲಲ್ಲಿ. ಮುಂದಿನ ವರ್ಕ್ಶಾಪು ಇನ್ನೇನು ನಡೀಲಿಕ್ಕಿದೆ ಸ್ವಲ್ಪ ಈ ರಜೆಗಳು ಮುಗಿದ ಮೇಲೆ. ಅದರಿಂದಾಗಿ ನಿಮಗೆ ಮುಂದಿನ ವರ್ಕ್ಶಾಪನ್ನು ಸೇರ್ಕೋಬೇಕು, ಅದಕ್ಕೆ ಬೇಕಾದ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಇಂಟ್ರಡಕ್ಟ್ರಿ ಸೆಷನು ಅಥವಾ ಪರಿಚಯ ಭಾಷಣಕ್ಕೆ ಬರಬೇಕು. ಆ ಡೀಟೇಲ್ಸನ್ನು ನಾನು ಯಾರು ನಮಗೆ ಇಮೇಲ್ ಮಾಡ್ತಾರೋ ಆ ಸ್ಲೈಡನ್ನು ಇಟ್ಟಿದ್ದೀನಿ. successdigest@gmail.com ಇಮೇಲ್ ಹಾಕಿ ನನಗೆ ಇಂಗ್ಲೀಷಲ್ಲಿ ಬೇಕು ಅಥವಾ ಕನ್ನಡದಲ್ಲಿ ಬೇಕು ವರ್ಕ್ಶಾಪ್ ಅಂತಂದರೆ ಸರಿಯಾಗಿ ಸರಿಯಾದಂಥ ಇನ್ಫಾರ್ಮೇಷನ್ನ ನಾವು ನಿಮಗೆ ಮೊದಲೇ ಇಮೇಲ್ ಮಾಡಿ ತಿಳಿಸ್ತೇವೆ. ಈಗ HDFC ಬ್ಯಾಂಕಿನ ಪ್ರಾಫಿಟನ್ನು ಹೇಳ್ತಾ ಇದ್ದೀನಿ. SIP ನಲ್ಲಿ ಒಂದು ಸ್ಲೈಡನ್ನು ಫುಲ್ಲು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಉದಾಹರಣೆಗೆ 2000 HDFC ಬ್ಯಾಂಕು 25 ರೂಪಾಯಿ ಇತ್ತು. 2002 19 ಆಗ್ಬಿಡ್ತು ಕಮ್ಮಿ. 2005 61. 2017 904 ಮತ್ತು 2020 1235 ರೂಪಾಯಿ ಇತ್ತು. ಯಾರು HDFC ನಲ್ಲಿ ಅವನ ಅಂದಾಜು 210,000 ರೂಪಾಯಿನ ಹಾಕಿದ್ರು, ಇವತ್ತು ಮಾರ್ಕೊಂಡ್ರೆ 32.86 lakhs ಬರ್ತಾ ಇದೆ. ಅಪ್ರಾಕ್ಸಿಮೇಟ್ 24.65% ಪರ್ ಆನಮ್ ವರ್ಕೌಟ್ ಆಗಿದೆ. ಬಜಾಜ್ ಫೈನಾನ್ಸ್ನ ಕತೆ ಭಾಳ ಚೆನ್ನಾಗಿದೆ, ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ ಮೊದಲೇ. ಸಿಕ್ಕಾಪಟ್ಟೆ ಬಂಪರ್ ಪ್ರಾಫಿಟ್ ಬಂದಿದೆ. 2000 3 ರೂಪಾಯಿ, ಇವತ್ತಿನ ರೇಟು 3,317. ಯಾರು 2.10 ಹಾಕಿದ್ರು, ಇವತ್ತು 4.72 crores ಆಗಿಬಿಟ್ಟಿದೆ. ಇಂಥ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡೋದೇ ಕಷ್ಟ. ರಿಟರ್ನ್ಸು 47% ಪ್ರಯಾಣ. ಮಾರುತಿ ಸುಜುಕಿ 323 ಸ್ಟಾರ್ಟ್ ಆಯಿತು 2003, ಇವತ್ತಿನ ರೇಟು 7,108. ಹಾಕಿದ 1.80 11,45,000 ಬಂದಿದೆ, 20.79% ಪ್ರಯಾಣ. ಸ್ನೇಹಿತರೆ, ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದೇ ಇದ್ದರೆ ಇದೀಗ ಮೆಂಬರ್ ಆಗಲಿಕ್ಕೆ ಸುಸಮಯ. ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕಾನ್ ಒತ್ತಿ, ಡೈರೆಕ್ಟಾಗಿ ನಿಮಗೆ ಮುಂದಿನ ಸತಿ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋಗಳು ಮಿಸ್ ಆಗೋದಿಲ್ಲ. ಈ ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರೀಬೇಡಿ. ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ಚೆನ್ನಾಗಿದೆ, ಗುಡ್ ಅಂತಂದರೆ ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಗುಡ್ ಅಂತ ಟೈಪ್ ಮಾಡಿ, ನನಗೆ ಬಹಳ ಸಂತೋಷ ಆಗುತ್ತೆ. ಮತ್ತು ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದು 50-100 ಜನಕ್ಕೆ ನೀವು ಫಾರ್ವರ್ಡ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗೋಗುತ್ತೆ. ಈಗ 8:00 ಬರ್ತಾ ಇದ್ದೀನಿ. ಸ್ಟಾರ್ಟ್ ಆಗಿದ್ದು 17 ರೂಪಾಯಲ್ಲಿ, ಈಗಿರೋದು 941. ಹಾಕಿದ 2.1 lakhs, ಇವತ್ತು 20,61,000. ವರ್ಕೌಟ್ ಆಗಿದ್ದು 20.81. TCS
2004 144 ಇವತ್ತು 2686 ಹಾಕಿದ 1.7 lakhs ಇವತ್ತು 11 lakhs 15,000 ಆಗೋಗಿದೆ. ಬಂದದ್ದು 22.67% ಪರ್ ಆನಮ್ ವರ್ಕೌಟ್ ಆಗಿದೆ. ಈಗ ಟೋಟಲ್ ಹಾಕಿದಾಗ HDFC ಬ್ಯಾಂಕಿನಿಂದ 32, ಬಜಾಜ್ ಫೈನಾನ್ಸಿಂದ 4.72 crores, ಮಾರುತಿ ಸುಜುಕಿಯಿಂದ 11, L&Tಯಿಂದ 21, TCSಯಿಂದ 11, ಟೋಟಲ್ 5.48 crores ನಿಮ್ಮಲ್ಲಿ ಜಮಾ ಆಗಿದೆ ಹಾಕಿದ 9.80 lakhs. ಹಾಗೂ ಅಪ್ರಾಕ್ಸಿಮೇಟ್ ಆಗಿ 27.18% CAGR ಪ್ರತಿ ವರ್ಷ ವರ್ಕೌಟ್ ಆಗಿದೆ. ನಾನು ಆಗಲೇ ಹೇಳಿದೆ, ಹಳೆಯ ವಿಡಿಯೋದಲ್ಲಿ 9 ಅಬ್ಸರ್ವೇಷನ್ ಮಾಡಿದ್ದೆ, ಅದನ್ನು ದಯವಿಟ್ಟು ಮತ್ತೊಮ್ಮೆ ಓದಿ, ಈ ಅಬ್ಸರ್ವೇಷನ್ನ ಮತ್ತೊಮ್ಮೆ ನೋಡಿ. ನೀವೇನಾದರೂ 10 ಉತ್ತಮವಾದ ಷೇರುಗಳನ್ನು ಸೆಲೆಕ್ಟ್ ಮಾಡಿಕೊಂಡು SIP ಪ್ರಕಾರ ಹಾಕ್ಕೊಂಡು ಹೋದರೆ 1-2 ಬಂಪರ್ ಪ್ರಾಫಿಟ್ ಬರುತ್ತೆ, 6-7 ಆವರೇಜ್ ಬರುತ್ತೆ, 1-2 ಕಂಪನಿಗಳು ನಿಮಗೆ ಸ್ವಲ್ಪ ಲಾಸ್ ಅನ್ನು ಕೊಡಬಹುದು. ಲಾಸ್ ಅಂದರೆ ಹೇಗೆ, ನೀವು ಹಾಕಿದ 2.1 1.10 ಆಗ್ಬೋದು, ಫುಲ್ಲಾಗಿ ಲಾಸ್ ಆಗದೇ ಇರ್ಬೋದು. ಈ ಪ್ರಾಫಿಟೇಬಲ್ ಷೇರುಗಳನ್ನು ಕಂಡುಹಿಡಿಯುವುದು ಹೇಗೆ, ಬಹಳ ಸಿಂಪಲ್ಲು. Nifty 50ಗೆ ಹೋಗಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಮತ್ತು Nifty Next 50 ಅಂತ ಇನ್ನೊಂದು ಇಂಡೆಕ್ಸ್ ಸಿಗುತ್ತೆ, ಅದರಲ್ಲೂ ಹುಡುಕಿ. ನಿಮಗೆ 10 ಕಂಪನಿಗಳು ಲಾಭ ಕೊಡುವಂತಹ ಕಂಪನಿಗಳು, 20 ವರ್ಷದಿಂದ ಇರುವಂತಹದ್ದು, ಮುಂದೆಯೂ ಇರುವಂತಹ ಕಂಪನಿಗಳನ್ನು ಹುಡುಕೋದಕ್ಕೆ ಏನೂ ಕಷ್ಟ ಆಗುವುದಿಲ್ಲ. 5ನೇ ಅಬ್ಸರ್ವೇಷನು, ಷೇರುಗಳಲ್ಲಿ ಹಿಂದಿನ ದಿನಗಳಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಕಂಡುಹಿಡಿಯೋದು. ಅದನ್ನು ನಾವು ನಮ್ಮ ಗ್ರ್ಯಾಜುಯೇಟ್ಸಿಗೆ ವರ್ಕ್ಶಾಪ್ನಲ್ಲಿ ಹೇಳ್ಕೊಟ್ಟಿದ್ದೇವೆ. ಎಲ್ಲಿ ಸಿಗುತ್ತೆ, ನಮ್ಮ ಸ್ಟಡಿ ಮೆಟೀರಿಯಲ್ಗೆ ಹೋಗಿ ಆಮೇಲೆ ನೋಡಿ, ಹೌ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ಸ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಥ್ರೂ SIP ಅಂತ ಒಂದು ಚಾಪ್ಟರ್ ಇದೆ, ಇಂಡೆಕ್ಸಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಚಾಪ್ಟರ್ ಇದೆ, ಹೌ ಟು ಚೆಕ್ ಪಾಸ್ಟ್ ಸ್ಟಾಕ್ ಪ್ರೈಸಸ್, ಸ್ಟಡಿ ಮೆಟೀರಿಯಲ್ ಹುಡುಕಿದ್ರೆ ಸಿಗುತ್ತೆ. ಅದರಲ್ಲಿ ಪ್ರಕಾರ ನೀವು ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿ. 6ನೇ ಅಬ್ಸರ್ವೇಷನು, ನಿಮಗೆ ಒಂದು ವೆಬ್ಸೈಟ್ ಹೆಸರು ಹೇಳ್ತೀನಿ, screener.in ಅಂತ. ಇದನ್ನು ನಾನು ವರ್ಕ್ಶಾಪಲ್ಲಿ ಹೇಳಿರಲಿಲ್ಲ, ರೀಸೆಂಟಾಗಿ ನಾನು ಕಂಡುಹಿಡಿದದ್ದು. ಈ ವೆಬ್ಸೈಟಲ್ಲಿ ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಬೇಕಾದಷ್ಟು ಡಾಟಾಗಳು ಸಿಗ್ತವೆ. ಸ್ನೇಹಿತರೆ, ಈ ವಿಡಿಯೋನ ಕನಿಷ್ಠ ಪಕ್ಷ 50 ಜನಕ್ಕಾದರೂ ಕಳಿಸಿ, ಅವರಿಗೂ ಬೆನಿಫಿಟ್ ಆಗಲಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.